ಈ ಟೆಸ್ಟ್ ಮಾಡಿಸಿದ್ರು ಕೂಡ ಇವು ಆರ್ ಟಿ ಪಿ ಆರ್ ಟೆಸ್ಟ್ ಇಟ್ಸ್ ಕೋವಿಡ್ ಟೆಸ್ಟ್ ಅಲ್ಲ ಇದು ಇದೊಂದು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು ಆರ್ ಟಿ ಪಿ ಆರ್ ಟೆಸ್ಟ್ ಇಟ್ಸ್ ವೈರಲ್ ಆಂಟಿಜನ್ ನ ಡಿಟೆಕ್ಟ್ ಮಾಡೋ ಟೆಸ್ಟ್ ಯಾವುದೇ ಒಂದು ಎ ವೈರಸ್ ಇದ್ರೂ ಕೂಡ ಅದನ್ನ ಡಿಟೆಕ್ಟ್ ಮಾಡಿ ಪಾಸಿಟಿವ್ ಅಂತ ಹೇಳುತ್ತೆ ಬಟ್ ಲೇಬಲ್ ಮಾಡೋದ್ ನಾವೇನಂತ ಅಂದ್ರೆ ಇದು ಕೋವಿಡ್ ಪಾಸಿಟಿವ್ ಅಂತ ಹೇಳ್ತೀವಿ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ವೈರಲ್ ಇನ್ಫೆಕ್ಷನ್ ಇರೋದ್ರಿಂದ ನೆಗಡೆ ಕೆಮ್ಮು ಜ್ವರ ಇದು ಇರೋದ್ರಿಂದ ನಾವು ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡಿಬಿಟ್ಟು ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇರೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಇದು ನಂಬರನ್ನು ಜಾಸ್ತಿ ಮಾಡಿ ನಾವು ಕೋವಿಡ್ ಅನ್ನೊಂದು ಪೀಕ್ ಅಂತ ಹೇಳ್ತೀವಿ ಅನ್ನೋದಾದರೆ ಇನ್ನೂ ಒಂದು ಹತ್ತು ಹದಿನೈದು ದಿವಸಗಳಲ್ಲಿ ಈ ಒಂದು ನೆಗಡೆಯ ಕೆಮ್ಮಿನ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಪಾಸಿಟಿವಿಟಿ ಜಾಸ್ತಿ ಆಯಿತು ಪಾಸಿಟಿವಿಟಿ ಜಾಸ್ತಿ ಆಯಿತು ಅಂತಾರೆ ಈಗ ಒಬ್ಬರಿಗೆ ಒಂದು ಇನ್ಫೆಕ್ಷನ್ ಇದೆ ಅಂತ ಹೇಳಿ ಬಂದಾಗ ಅವರಿಗೆ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಅಂತ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಮಾಡೋ ನೆಕ್ಸ್ಟ್ ಆ್ಯಕ್ಷನ್ ತೊಗೊತಿರೋದು ಏನು ಅಂತಂದರೆ ಮನೆಯವ್ರಿಗೆ ಇದ್ದವರಿಗೆ ಎಲ್ಲರಿಗೂ ಟೆಸ್ಟ್ ಮಾಡಿ ಅಂತೇಳಿ ಈ ನೆಗಡೆ ಕೆಮ್ಮು ಅನ್ನೋದು ಸರ್ವೇ ಸಾಮಾನ್ಯ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋಂಥದ್ದು ಈಗ ಒಬ್ಬರಿಗೆ ಟೆಸ್ಟ್ ಮಾಡಿ ಪಾಸಿಟಿವ್ ಇದೆ ಇದ್ದವ್ರಿಗೆ ಎಲ್ಲರಿಗೂ ಟೆಸ್ಟ್ ಮಾಡಿ ಸಾಮಾನ್ಯವಾಗಿ ಎಲ್ಲರೂ ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ ಬಂದೇ ಬರುತ್ತೆ ಸೊ ಹಾಗಾಗಿ ಇದು ರೇಷು ಜಾಸ್ತಿ ಆಗ್ತಾ ಇದೆ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಇದೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟಿಂದ ಈಗ ಹತ್ತು ಪರ್ಸೆಂಟ್ ಬಂತು ಹದಿನೈದು ಪರ್ಸೆಂಟ್ ಬಂತು ತರಲ್ಲ ಇದು ಇದೇ ರೀತಿ ಅವ್ರು ಪಾಸಿಟಿವ್ ಬಂದ್ರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಥರ ಮಾಡಿಬಿಟ್ಟು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇದು ಪ್ರತಿಯೊಬ್ಬರು ಮಾಡಿದವರು ಎಲ್ಲರೂ ಪಾಸಿಟಿವ್ ಬರ್ತಾರೆ ಯಾಕಂದರೆ ದಿಸ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಅನ್ನೋದು ಇಟ್ಸ್ ಎ ವೈರಲ್ ಆ್ಯಂಟಿಜನ್ನ ಡಿಟೆಕ್ಟ್ ಮಾಡೋ ಟೆಸ್ಟು ಹೊರತು ಕೋವಿಡನ್ನು ಡಿಟೆಕ್ಟ್ ಮಾಡೋವಂಥ ಟೆಸ್ಟ್ ಅಲ್ಲ ಈಗಿರೋದು ಸಿಂಪಲ್ ವೈರಲ್ ಇನ್ಫೆಕ್ಷನ್ನು ಹಾಗೆ ನನ್ನಲ್ಲಿ ವಾಲ್ ಒಂದು ವಾರದಿಂದ ಹೇಳಿದೆ ಪ್ರತಿ ಪೇಷೆಂಟ್ ಸಂಖ್ಯೆ ಜಾಸ್ತಿ ಆಗಿದೆ ನೆಗಡೆ ಕೆಮ್ಮು ಜ್ವರ ತುಂಬ ಮುಖ್ಯವಾಗಿ ಏನಂತಂದರೆ ಪ್ರತಿ ಲಾಸ್ಟ್ ಸೆಕೆಂಡ್ ವೇವ್ನಲ್ಲಿ ನಾವು ನೋಡಿದ್ದು ಕೆಮ್ಮು ಜ್ವರ ಅಂತ ಬಂದು ಅದ್ರ ಜೊತೆಗೆ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಇರ್ತಾ ಇತ್ತು ಚೆಸ್ಟ್ ಕಂಜೆಷನ್ ಇರ್ತಾ ಇತ್ತು ಉಸಿರಾಟಕ್ಕೆ ತೊಂದರೆ ಇರ್ತಾ ಇತ್ತು ಈ ಸಲ ಒಂದೇ ಒಂದು ಪೇಷೆಂಟ್ ಕೂಡ ಆ ಕಂಪ್ಲೇಂಟಿಂದ ಬಂದಿಲ್ಲ ಉಸಿರಾಟಕ್ಕೆ ತೊಂದರೆ ಬ್ರೆತ್ಲೆಸ್ನೆಸ್ ಸ್ಯಾಚುರೇಷನ್ ಕಡಿಮೆ ಇರತಕ್ಕಂಥ ಪೇಷೆಂಟು ಸಾವಿರಾರು ಪೇಷೆಂಟ್ಗಳನ್ನು ನೋಡಿದರೂ ಕೂಡ ಅದರಲ್ಲಿ ಒಂದೇ ಒಂದು ಪೇಷೆಂಟ್ ಕೂಡ ಸ್ಯಾಚುರೇಷನ್ ಕಡಿಮೆ ಅಂತ ಬಂದಿಲ್ಲ ಹಾಗಾಗಿ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಕೋವಿಡ್ ಅನ್ನೋದು ಒಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿದೆ ಇಟ್ಸ್ ಎನ್ ಎಂಡಮಿಕ್ ಇದನ್ನ ಅದಾಗೆ ಬಿಟ್ಬಿಟ್ರೆ ಅನ್ನು ಜಾಸ್ತಿ ಮಾಡಿ ಮತ್ತೆ ನಾವ್ ಏನೋ ಒಂದು ನಿಯಮ ತರ್ತೀವಿ ಲಾಕ್ ಡೌನ್ ಮಾಡ್ತೀವಿ ಸೀಲ್ ಡೌನ್ ಮಾಡ್ತೀವಿ ಅಂತ ಮಾಡೋದ್ರಿಂದ ತೊಂದರೆ ಜಾಸ್ತಿ ಆಗುತ್ತೆ ಹೊರತು ಇದೇ ಹೋಗ್ತಾ ಎಂಡ್ ಆಗ್ತಾ ವೈರಸ್ ಅನ್ನ ಹಾಗೆ ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಎಸ್ ಥ್ಯಾಂಕ್ ಯು ಡಾಕ್ಟರ್ ರಾಜು ವಿಜಯ